ಓಕೆ ನಂಗೆ ಗೊತ್ತಾಯ್ತು ಇಟ್ಸ್ ಓಕೆ ಕಾಮ್ ಡೌನ್ ಇವನ್ಗೆ ಹೆಣ್ಮಕ್ಳ ಜೊತೆ ಹೇಗೆ ಬಿಹೇವ್ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ ಮೋಸ್ಟ್ಲಿ ಅವನ ಅಪ್ಪ ಅಮ್ಮ ಇವನ್ಗೆ ಅದನ್ನ ಹೇಳ್ಕೊಟ್ಟಿಲ್ಲ ಅನ್ಸುತ್ತೆ ರಾಜಿ ನೀವ್ಯಾಕೆ ಅಳ್ತಿದ್ದೀರಾ ನೀವ್ ಅಳಬಾರ್ದು ಧೈರ್ಯವಾಗಿರ್ಬೇಕು ಅವ್ರನ್ನೆಲ್ಲ ಸುಮ್ಮನೆ ಬಿಡಬಾರ್ದು ಯಾವತ್ತೂ ಯಾವ ಹೆಣ್ಮಕ್ಳನ್ನು ಮುಟ್ಟಬಾರ್ದು ಕಣ್ಣೆ ಸಹ ನೋಡಬಾರ್ದು बुद्धि कल तक राजी तक हिट इंतवर्गे करणे तोरसबार्दे नान बर्दे हमारे ऐन आगे योचने ना निम हर प्राइवेट आगे मतडू अंत कर्ण नि कर्स नान बर मुंचे ಯೂನ್ ಇಲ್ಲಿಗೆ ಬಂದಿದ್ದಾನೆ ನಾಟಕ ಆಗಲ್ಲ ನಿಂಗೆ ಓಯ್ ನಾನು ಹೊಡ್ದೇ ಇಲ್ಲ ಆಗ್ಲೇ ಕಿರ್ಸ್ತಾನೆ ಒಂದ ಮಾತ್ರ ಸುಮ್ಮನೆ ಬಿಡಬಾರ್ದು ತಗೋ ಹೊಡಿ ಅವನಿಗೆ ತಗೋ ಹೊಡಿ ಬಿಡಬೇಡ ಅವನ್ನ ಕಮಾನ್ ಯೋಚನೆ ಮಾಡ್ತಿದ್ದೀರಾ ಹೊಡಿರಿ ಏನದು ವಿರಾಟ್ ಕೂಗದಾಗಿತ್ತಲ್ಲ ದುರ್ಬುದ್ಧಿ ಯಾರಿಗೂ ವಿಷಯ ಹೇಳ್ಬೇಡಿ ಈ ರಾಸ್ಕಲ್ನ ಸುಮ್ಮನೆ ಬಿಡಕ್ಕಾಗತ್ತಾ ಇವನಿಗೆ ದೇವರೇ
ಶಿಕ್ಷೆ ಕೊಡ್ತು. ಈಗ ನಿಮ್ಮನ್ನ ದೇವ್ರು ಕಳಿಸ್ತಲ್ಲ ಹಂಗೆಯ ನೋಡ್ದೆ ನಾವು ರಾಜಿಗೆ ಎಷ್ಟು ಒಳ್ಳೆ ಮನ್ಸಿದೆ ಅಂತ. ನಾಚಿಕೆ ಆಗ್ಬೇಕು ನಿಮ್ಗೆ. ಬನ್ನಿ ರಾಜಿ ಬನ್ನಿ. ನನಗೂ ಕೇಳಿಸ್ತಾ ಏನಾಯ್ತ? ನಾನ್ ಹೇಳ್ತೀನಿ, ರಾಜಿ ಏನಾಯ್ತು? ರಾಜಿ ಎಂತಾತೆ? ಸಡನ್ ಆಗಿ ಒಂದು ದೊಡ್ಡ ಹಾವು ರಾಜಿ ಕಾಣಿಸ್ಕೊಂಡ್ಬಿಡ್ತು, ಸೊ ಹೆದರ್ಕೊಂಡು ಕಿರ್ಚಿಬಿಟ್ರು. ಕಿರ್ಚಿದ್ದು ವಿರಾಟ್ ಅಲ್ವಾ? ಹಾವು ನೋಡಿ ಕಿರ್ಚಿದ ರಾಜಿ, ವಿರಾಟ್ ಅಲ್ಲ. ಅಲ್ಲ ಅವನ್ ರಾಜಿ ನಿಂಗೆ ಏನು ಆಗಿಲ್ಲ ತಾನೆ? ಅಲ್ಲ ನೋಡ್ಕೊಂಬೇಕಲ್ವಾ ಕರ್ಣ? ಲಕ್ಲಿ ಶಿ ಇಸ್ ಫೈನ್, ಅವ್ರಿಗೇನು ಆಗಿಲ್ಲ. ಹಾವು ನೋಡಿ ಕೂಗಿದ್ ಕೇಳಿ ನಾನು ಮತ್ತೆ ಇನ್ನೊಬ್ರು ಅವರು ಇಲ್ಲಿ ಓಡ್ ಬಂದ್ವಿ. ಅವ್ರ ಹೆಸರೇನು? ವಿರಾಟ್ ಅಲ್ವಾ? ವಿರಾಟ್ ಅಲ್ಲೇನ್ ಮಾಡ್ತಿದ್ದೀರಾ? ಬನ್ನಿ ಇಲ್ಲಿ. ಹಿಂಗೆ ಹಿಂಗೆ ಕೇಳಿಸ್ತ ನೀನಲ್ವ ನಾ ಕಿರ್ಚಿದ್ದ? ಇಲ್ಲ ನಾ ಕಿರ್ಚಿದ್ದಿಲ್ಲ. ಅದು ಅವರು ಹಾವು ಓಡಿಸೋ ಎಕ್ಸೈಟ್ಮೆಂಟ್ ಅಲ್ಲಿ ಹಾಗೆ ಕೂಗಿದ್ರು. ಮೋಸ್ಟ್ಲಿ ನಿಮ್ಗೆ ಅದು ಹಾಗೆ ಕೇಳಿಸಿರ್ಬೇಕು ಅಲ್ವಾ ವಿರಾಟ್? ಹಂಗಾರೆ ಏನ್ ತಮ್ಮ ಹೊಡೆತ ತಿನ್ ಕೂಗಿದ್ದಿಲ್ಲ, ಹಾವು ಓಡಿಸಲು ಕೂಗಿದ್ದ. ಹೆಂಗ್ ಗೊತ್ತಿದ್ದು ಏನ್ ತಮ್ಮ ಯಾವತ್ತಿದ್ರೆ ಹೀರೋನೇಯ. ಅದ್ ಸರಿ ಪ್ರೇಮ್, ನೀವೇನ್ ಇಲ್ಲೇ? ಅದು ನಮ್ ಕೊಟ್ಟಿಗೆ ಹತ್ರ ಅದು ಕರೆಕ್ಟ್ ಬಾವಾ. ಇತ್ತೀಚೆಗೆ ನಿಂಗವು ಸಿನಿಮಾ ಹೀರೋ ತರ ಬ್ರಿಲಿಯಂಟ್ ಆಗಿದ್ದಿ. ಹೌದು, ನೀವೆಂತ ಕಿಲ್ಲಿಗೆ ಬಂದಿದ್ದು? ಅದ ನಾನು ಹೇಳ್ತೀನಿ. ಪ್ರೇಮ್ ಅವರು ರಾಜ್ ಜೊತೆ ಪರ್ಸನಲ್ ಆಗಿ ಮಾತಾಡ್ಬೇಕು ಅಂತಂದ್ರು. ರಾಜಿಗೆ ಸರ್ಪ್ರೈಸ್ ಇರ್ಲಿ ಅಂತ ನಾನು ಇಲ್ಲಿ ಕಳಿಸ್ದೆ. ಇಲ್ಲಿ ನೋಡಿದ್ರೆ ಹೀಗಾಗಿದೆ. ಪ್ರೇಮ್, ಬರೀ ಎರಡೇ ಮೀಟಿಂಗ್ ನಲ್ಲಿ ಪರ್ಸನಲ್ ಮಾತಾಡೋ ತರದ್ ಎಂತಿದ್ದು? ಅದು ಅದಕ್ಕೆ ಇಟ್ಸ್ ಓಕೆ ಕರ್ಣ, ಅವ್ರಿಗೆ ನಾನು ಹೇಳ್ತೀನಿ. ಆಕ್ಚುಲಿ ನೆನ್ನೆ ರಾಜಿ ನೋಡಕ್ ಬಂದಾಗ ನಾನು ಅವ್ರಿಗೊಂದು ಲೆಟರ್ ಕೊಟ್ಟಿದ್ದೆ, ಅವ್ರು ಅದನ್ನ ಓದ್ದೆ ಹಾಗೆ ಬಿಸಾಕ್ಬಿಟ್ರು. ಮೋಸ್ಟ್ಲಿ ಆ ಲೆಟ್ರು ನಿಮ್ಗೆ ಯಾರಿಗೂ ಸಿಕ್ಕಿರ್ಬೇಕು. ಆ ಲೆಟ್ರಲ್ಲಿ ನನ್ನ ರಿಜೆಕ್ಟ್ ಮಾಡಿ ಮತ್ತೆ ಕಾರಣ ಈಗ ಹೇಳಕ್ಕಾಗಲ್ಲ ಅಂತ ಬರೆದಿದ್ದೆ. ನಾನು ಹಾಗೆ ಬರೆಯೋಕ್ಕೆ ಕಾರಣ ಏನು ಅಂದರೆ, ಅವ್ರು ಯಾರ್ದಾದ್ರೂ ಒತ್ತಾಯಕ್ಕೆ ಮದುವೆ ಆಗ್ತಿದ್ದಾರೋ ಅಥವಾ ಅವ್ರಿಗೆ ಇಷ್ಟ ಇದೆಯೋ ಇಲ್ವೋ ಅಂತ ನಾನು ತಿಳ್ಕೋಬೇಕಿತ್ತು. ಸಾಮಾನ್ಯವಾಗಿ ಶ್ರೀಮಂತರ ಹುಡುಗ ಅಂದರೆ ಹೆಣ್ಮಕ್ಕಳನ್ನ ಫೋರ್ಸ್ಫುಲಿ ಒಪ್ಪಿಸ್ಬಿಡ್ತಾರೆ, ಅವ್ರಿಗೆ ಬೇಡ ಅನ್ನೋಕ್ಕೆ ಚಾನ್ಸೇ ಕೊಡಲ್ಲ. ಹಾಗಾಗಿ ರಾಜಿಗೆ ನಾನು ಆ ಚಾನ್ಸ್ ಕೊಟ್ಟೆ. ಯಾವಾಗ ರಾಜಿ ನಾನು ಇಷ್ಟ ಅಂತ ಹೇಳಿದ್ರೋ ಅವಾಗ ನನಗೂ ಕನ್ವಿನ್ಸ್ ಆಯಿತು. ನಾನು ಮನೆಗೆ ಹೋಗಿ ಅವ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಶುರು ಮಾಡಿದೆ. ನನಗನ್ನಿಸ್ತು ನಾನು ಅವ್ರನ್ನ ಇಷ್ಟಪಡಕ್ಕೆ ಶುರು ಮಾಡಿದೆ ಅಂತ. ಆ
ಆದ್ರೆ ಆ ಲೆಟರ್ ಇಂದ ಕನ್ಫ್ಯೂಸ್ ಆಗಬಾರ್ದು, ಅದನ್ನ ಕ್ಲಿಯರ್ ಮಾಡೋಕ್ಕೋಸ್ಕರ ಇಲ್ಲಿಗೆ ಬಂದೆ. ರಾಜಿ, ನಾನು ನಿಮ್ಗೆ ಮತ್ತೆ ಹೇಳ್ತಾ ಇದ್ದೀನಿ, ನನಗೆ ನೀವಂದ್ರೆ ತುಂಬಾ ಇಷ್ಟ. ನಿಮ್ ಹತ್ರ ಮಾತಾಡ್ಬೇಕು, ನನ್ನ ಅಭಿಪ್ರಾಯಗಳನ್ನ ನಿಮ್ ಹತ್ರ ಹಂಚ್ಕೋಬೇಕನ್ನೋದೇ ನನ್ನ ಆಸೆ. ರಾಜಿ, ನಿಮ್ ಮನ್ಸಲ್ಲಿ ಏನೇ ಕೇಳ್ಬೇಕು ಅಂತ ಅನ್ಕೊಂಡಿದ್ರು ಧೈರ್ಯವಾಗಿ ಕೇಳು. ಪ್ರೇಮ್ ಏನು ಅನ್ಕೊಳಲ್ಲ. ಹೋಗು ರಾಜಿ. ಏನ ವಿರಾಟ, ಒಂಥರ ಇದೆಯಾ? ಏನಾಗಿಲ್ವಾ? ಸರಿ ಬಾ. ನೋಡು, ಹಿಂಗೆ ಕೇಳಿಸಿತ್ತು ನಂಗೆ, ಯಾರೋ ಹೊಡೆದಂಗೆ. ಅಕ್ಕಯ್ಯ, ಇದ್ರ ಬಗ್ಗೆ ಮಾತು ಸಾಕು. ನಾ ಹೇಳಿದ್ದಿಲ್ಯಾ, ನಾ ಕೂಗಿದ್ನಿಲ್ಲ ಹೇಳಿ. ಬಾಬಾ, ಇನ್ಯಾಕ ಒಳ್ಳೆ ಕಾಮಿಡಿ ವಿಲನ್ ತರ ಮಾಡ್ತಾ ಇಲ್ಲ್ಯಾ? ಥ್ಯಾಂಕ್ಸ್ ನಿಮ್ಗೆ, ನನ್ನ ಉಳಿಸಿದ್ದಕ್ಕೆ. ನಿಮ್ಗೆ ಎಷ್ಟು ಕೃತಜ್ಞತೆ ಹೇಳ್ಬೇಕು ಅಂತ ಸಾಕಾಗ್ತಿಲ್ಲ. ನೀವು ಹೇಳ್ದಂಗೆ ನಿಮ್ಮ ದೇವರೇ ನನ್ನ ಕಳಿಸಿರೋದು ಅಂತ ಅನ್ಕೊಳ್ಳಿ, ಆದ್ರೆ ಏನಿದು ಸರ್ ಅಂತೆಲ್ಲ, ಸುಮ್ಮನೆ ಪ್ರೇಮ್ ಅಂತ ಕರೀರಿ. ಇದೆಲ್ಲ ಏನಿಲ್ಲ ಅಂತಂದ್ರು 100 ಎಕರೆ ಇತ್ತು, ಇದೆಲ್ಲ ಅಪ್ಪಯ್ಯಂದೆಯ. ಆದ್ರೆ ಈಗ ರವೀಶಣ್ಣ ನೋಡ್ಕೋತಾ ಇದ್ದ, ಅವನೇ ಕೃಷಿ ಕೆಲಸನೆಲ್ಲ ನೋಡ್ಕೊಳ್ಳೋದು. ರಾಜಿ, ನನಗದೆಲ್ಲ ಗೊತ್ತಿದೆ. ನನ್ನ ಪ್ರಶ್ನೆ ಏನು ಅಂದ್ರೆ, ನಿಮ್ಗೆ ಈ ಮದುವೆ ಇಷ್ಟ ಇದೆಯೋ ಇಲ್ವೋ ಅಂತ. ನಾನು ನಿನ್ನ ನಿಜವಾಗ್ಲೂ ಇಷ್ಟಪಡ್ತಾ ಇದ್ದೀನಿ ರಾಜಿ. ನಿಮ್ಮನ್ನ ನೋಡಿ ಕ್ಷಣದಿಂದ ಇದುವರೆಗೂ ನನಗೆ ಪ್ರೀತಿ ಹೆಚ್ಚಾಗ್ತಾನೆ ಇದೆ. ಲವ್ ಎಟ್ ಫಸ್ಟ್ ಸೈಟ್ ಅಂದ್ರೆ ಏನು ಅಂತ ನನಗೆ ನಿಮ್ಮನ್ನ ನೋಡಿದ್ಮೇಲೆ ಅರ್ಥ ಆಗಿತ್ತು. ನಾನು ಇವತ್ತು ಅಪ್ಪ ಅಮ್ಮನ ಫೋನ್ ಮಾಡಿ ನಮ್ಮ ಮದ್ವೆ ಮುಹೂರ್ತ ಫಿಕ್ಸ್ ಮಾಡಕ್ ಹೇಳ್ತೀನಿ. ಎಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗ ನಿನ್ನ ಇಲ್ಲಿಂದ ಕರ್ಕೊಂಡು ಹೋಗ್ಬೇಕು ಅಂತ ಅನ್ಕೊಂಡಿದ್ದೀನಿ. ನಿಮಗೂ ಹೀಗೆ ಅನಿಸ್ತಿಲ್ವಾ ರಾಜಿ? ನಂಗೆ ಹಂಗೆಲ್ಲ ಅನ್ನಿಸ್ತಾ ಇಲ್ಲ, ನಿಮ್ ಜೊತೆ ಬೇಗ ಮದ್ವೆ ಆಗ್ಲಿ ಅನ್ನೋದೇ ನನ್ನ ಆಸೆ. ಅವಾಂತರದಲ್ಲಿ ನಿಮ್ ಫೋನ್ ಬಿದ್ದಿದ್ದೆ ಗೊತ್ತಾಗಿಲ್ಲ. ಫೋನಾ? ಓ ಮೈ ಗಾಡ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಹಾಗೆ ನಿಮ್ಗೆ ಯಾರೋ ವಿಡಿಯೋ ಕಾಲ್ ಮಾಡ್ದಂಗಿತ್ತು, ಒಂದ್ಸತಿ
ಮಾತಾಡೋದಲ್ದ ವಿಡಿಯೋ ಕಾಲ ಇಲ್ಲ ಆತರ ಯಾರು ನಂಗೆ ಮಾಡಲ್ಲ ಅದ್ ನೀವು ಕನ್ಫ್ಯೂಸ್ ಆಗಿರ್ಬೇಕಷ್ಟೇ ಇಲ್ಲ ನಾನು ನೋಡಿದೆ ಇಲ್ಲ ಅದು ಮೋಸ್ಟ್ಲಿ ಸ್ಕ್ರೀನ್ ಶಾಟ್ ಅನ್ಸುತ್ತೆ ನೀವು ಕನ್ಫ್ಯೂಸ್ ಆಗಿದ್ದೀರ ರಾಜೀವ್ರೆ ಲೇಟ್ ಆಗ್ತಿದೆ ಹೋಗೋಣವಾ ಬನ್ನಿ ಇಲ್ಲ ನಾನು ನೋಡಿದೆ ರಾಜಿ ನಂಗೊಂದು ಮೀಟಿಂಗ್ ಇದೆ ಇವತ್ತು ಮರ್ತು ಬಿಟ್ಟಿದ್ದೆ ಬನ್ನಿ ಹೋಗೋಣ ಬನ್ನಿ ಅದು ಬನ್ನಿ 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 ಕರ್ಣ ಪ್ರೇಮ್ ರಾಜಿನ್ ನೋಡಕ್ಕೆ ಮನೆ ಹತ್ರ ಬಂದಿದ್ದಾನಂತೆ ನಿನ್ಗೆ ಯಾರು ಅದನ್ನ ಹೇಳಿದ್ದು ಯಾರು ಅಂದ್ರೆ ಏನರ್ಥ ಮನೇಲಿ ಇರೋರೆಲ್ಲರೂ ಅದ್ರ ಬಗ್ಗೆನೆ ಮಾತಾಡ್ತಿದ್ದಾರೆ ನಿನ್ನೆ ಫಸ್ಟ್ ಟೈಮ್ ಅವಳನ್ನ ನೋಡ್ದ ಇವತ್ ಮೀಟ್ ಮಾಡಕ್ಕೆ ಆಲ್ರೆಡಿ ಮನೆ ಹತ್ರ ಬಂದಿದ್ದಾನೆ ಹೌ ರೊಮ್ಯಾಂಟಿಕ್ ಕರ್ಣ ನನ್ಗವ್ರು ಏನ್ ಮಾತಾಡ್ತಾರೆ ಏನೇನ್ ಮಾಡ್ತಾರೆ ಅಂತ ನೋಡ್ಬೇಕು ಅನ್ಸ್ತಿದೆ ನಾವು ಹೋಗೋಣ ಇಲ್ಲ ಇಲ್ಲ ಅವರಿಬ್ಬರಿಗೂ ಪ್ರೈವೇಸಿ ಕೊಡ್ಬೇಕು ನಾವಲ್ಲಿಗೆ ಹೋಗ್ಬಾರ್ದು ಇದೆ ಇದೆ ನನಗೆ ಇಷ್ಟ ಆಗದೆ ಇರೋದು ನಾನು ಹೇಳ್ತಾ ಇದ್ದೀನಿ ಹೋಗೋಣ ಅಷ್ಟೇ ಸಾನ್ವಿ ನಾನು ಹೇಳ್ತಾ ಇದ್ದೀನಲ್ಲ ಅವರಿಬ್ಬರಿಗೂ ಪ್ರೈವೇಸಿ ಕೊಡ್ಬೇಕು ನಾವಲ್ಲಿಗೆ ಹೋಗ್ಬಾರ್ದು ಅವರಿಬ್ಬರಿಗೂ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳಕ್ಕೆ ಇದು ಒಳ್ಳೆ ಸಮಯ ನಾವು ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕು ರಾಜಿಗಷ್ಟ ಟೈಮ್ ಬೇಕಾಗಲ್ಲ ಬಿಡು ಇಶಿ ರೊಮ್ಯಾಂಟಿಕ್ ಅಲ್ಲಿ ಅವಳು ಅವನ ಜೊತೆ ಏನ್ ಮಾತಾಡ್ತಾಳೆ ಅಂತ ನನಗೆ ಗೊತ್ತು ಅವಳು ಅವನ್ಗೆ ಫ್ಯಾಮಿಲಿ ವ್ಯಾಲ್ಯೂಸು ಎಥಿಕ್ಸು ಅಂತೆಲ್ಲ ಉಪದೇಶ ಮಾಡಿರ್ತಾಳೆ ಇವಳು ಅವನ ಕೈ ಮುಟ್ಟಿರಲ್ಲ ಅವನಿಗೂ ಇವಳನ್ನ ಮುಟ್ಟಕ್ ಬಿಟ್ಟಿರಲ್ಲ ಹಳ್ಳಿ ಗುಗ್ಗು ಅನ್ಎಜುಕೇಟೆಡ್ ಮ್ಯಾನಲೆಸ್ ಗರ್ಲ್ ಅವಳು ಅವಳಿಗಿದೆಲ್ಲ ಅರ್ಥ ಆಗತ್ತೆ ಅನ್ಕೊಂಡಿದ್ಯಾ ಅವಳನ್ನ ಮದ್ವೆ ಆಗೋ ಹುಡುಗ ಅವಳಿಗೋಸ್ಕರ ಒಂಟಿಯಾಗಿ ಟೈಮ್ ಸ್ಪೆಂಡ್ ಮಾಡಕ್ ಬಂದಿದ್ದಾನೆ ಅಂತ ಅರ್ಥ ಆಗತ್ತಾ ಅವಳಿಗೆ ಬ್ಲಡಿ ವಿಲೇಜ್ ಗರ್ಲ್ ಸಾನ್ವಿ ಏನ್ ಹೇಳ್ತಿದ್ಯಾ ನಿನ್ ತಲೆ ಸರಿ ಇದೆಯಾ ವಾಟ್ ಡು ಯು ಮೀನ್ ಬೈ ವಿಲೇಜ್ ಗರ್ಲ್ ಅಂದ್ರೆ ವಿಲೇಜ್ ಗಳು ರೊಮ್ಯಾಂಟಿಕ್ ಆಗಿ ಇರಕ್ಕಾಗಲ್ವಾ ವಿಲೇಜ್ ಗಳು ಲವ್ನ ಅರ್ಥ ಮಾಡ್ಕೊಳಕ್ ಆಗಲ್ವಾ ಅಥವಾ ವಾಟ್ ಆರ್ ಯು ಟ್ರೈಂಗ್ ಟು ಸೇ ನೀನ್ ಯಾಕೆ ಇಷ್ಟೊಂದು ಪರ್ಸನಲ್ ಆಗಿ ತಗೋತಿದ್ಯಾ ನಿನಗೆ ಸತ್ಯ ಏನು ಅಂತ ಗೊತ್ತು ಇವ್ರಿಗೆ ರೊಮ್ಯಾನ್ಸ್ ಅಂದ್ರೆ ಮಕ್ಕಳನ್ನ ಹೆರೋದು ಗಂಡನ್ ಭಕ್ತಿಯಿಂದ ಪೂಜೆ ಮಾಡೋದು ಅಷ್ಟೇ ರಾಜಿಯಿಂದ ಇದನ್ ಬಿಟ್ಟು ಬೇರೆ ಏನ್ ಎಕ್ಸ್ಪೆಕ್ಟ್ ಮಾಡಕ್ ಆಗತ್ತೆ ಕರ್ಣ ಐ ಆಮ್ ಟಾಕಿಂಗ್ ಟು ಯು ಎಲ್ಲ ಹೋಗ್ತಿದ್ಯಾ ರಾಜಿ ಟಾಪಿಕ್ ಬಂದಾಗೆಲ್ಲ ನೀನ್ ಯಾಕೆ ಅದನ್ನ ಇಷ್ಟು ಪರ್ಸನಲ್ ಆಗಿ ತಗೋತಾ ಇದೀಯಾ ಇದನ್ನೇ ನಾನು ನಿನ್ಗೆ ಹೇಳಬೇಕಾಗತ್ತೆ ಹೇಳು ನೀನ್ ಯಾಕೆ ಯಾವಾಗ್ಲೂ ರಾಜಿನ ಇನ್ಸಲ್ಟ್ ಮಾಡ್ತಿರ್ತೀಯ ಅವಳ ಬಗ್ಗೆ ಕೆಟ್ಟದಾಗೆ ಮಾತಾಡ್ತಿರ್ತೀಯ ನೋ ನಾನ್ ರಾಜಿ ಬಗ್ಗೆ ಮಾತಾಡ್ತಿಲ್ಲ ನಿನ್ನಲ್ಲೇ ಏನೋ ತಪ್ಪಿದೆ ಅದಕ್ಕೆ ಯಾವಾಗ್ಲೂ ರಾಜಿ 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 ಅಂತ ಇರ್ತೀಯ ಶೇ ನಾನ್ ಯಾಕೆ ನಿನ್ ಹತ್ರ ಮಾತಾಡಕ್ ಬಂದು ಯಾವ್ದು ಸರಿ ಇಲ್ಲ ಅಂತ ಅನ್ಸ್ತಾ ಇದ್ದು ಆ ಪ್ರೇಮ್ ಬಗ್ಗೆ ಎಂತ ಇದ್ದು ಕಾಣ್ತು ನಂಗೆ ಎಂತದು ಗೊತ್ತಾಗ್ತಾನೆ ಇಲ್ಲ ಮೊದ್ಲಿದ್ರ ಬಗ್ಗೆ ಕರ್ಣನ ಹತ್ರ ಮಾತಾಡಕ್ಕು ಆ ವಿಡಿಯೋ ಕಾಲ್ ಮಾಡಿದ್ದಾದ್ರು ಯಾರು ಅದು ವಿಡಿಯೋ ಕಾಲ್ ಅಲ್ಲ ಅಂತ ಅವ ಎಂತಕ್ ಸುಳ್ಳು ಹೇಳ್ದ ನಂಗೆಲ್ಲ ವಿಚಿತ್ರವಾಗಿ ಕಾಣ್ತಾ ಇದ್ದು ಯಾವ್ದು ಸರಿ ಇಲ್ಲ ಅಂತ ಅನ್ಸ್ತಾ ಇದ್ದು ನನ್ಗೆ ಮೊದ್ಲು ಈ ವಿಷಯನ ಕರ್ಣನ ಹತ್ರ ಮಾತಾಡಕ್ಕು ಅಯ್ಯೋ ಭಗವಂತ ಈ ರಾಜಿ ನಾನ್ ಮಾಡಿದ್ನ ಕರ್ಣಂಗೆ ಅಥವಾ ಇನ್ಯಾರಿಗಾರು ಹೇಳ್ಬಿಟ್ರೆ ನನ್ ಗತಿ ಎಂತದು ಹಿಂಗಾದ್ರೆ ಈ ವಿರಾಟ್ ಸತ್ತಂಗಯ್ಯ ವಿರಾಟ್ ಹಿಂಗಾದ್ರೆ ಈ ಮನೆ ನಿನ್ ಅಸ್ತಿತ್ವನೇ ಇರ್ತಿಲ್ಲ ಈ ಪ್ರೇಮ್ ಮಧ್ಯೆ ಬಂದು ಎಲ್ಲ ಹಾಳು ಮಾಡ್ಬಿಟ ನನ್ ಕಂಡ್ರೆ ಹೆದರ್ಕಮ್ಮ ರಾಜಿ ನಂಗೆ ಹೊಡೆಯಂಗ್ ಮಾಡ್ಬಿಟ ಇನ್ ಮುಂದ್ ರಾಜಿ ನಂಗೆ ಹೆದರ್ಕಳ್ದೇ ಇರ್ಲಕ್ಕು ಅಯ್ಯೋ
ಇದೆಂತ ಕರ್ಮ ನಂದು. ರಾಜಿ, ಈ ವಿಷಯ ಯಾರಿಗಾದ್ರು ಹೇಳಕ್ಕಿಂತ ಮುಂಚೆ ನಾವನ್ನ ತಡೆಯವು. ಇವತ್ತಿನ ಬಗ್ಗೆ ಏನ್ ನಡೀತು ಕರ್ಣಂಗೇನಾದ್ರೂ ಹೇಳಿದ್ರೆ ಇದ್ರ ಪರಿಣಾಮ ಬಹಳ ದೊಡ್ಡದಾಗಿರ್ತು. ಕರ್ಣ, ನಾನು ಎಲ್ಲಾ ಕಡೆ ಹುಡುಕ್ತಿದ್ದೆ, ನೀ ಇಲ್ಕೋತಿದ್ಯಾ? ನಾನು ನಿನ್ನ ಹತ್ರ ಮಾತಾಡೋದು.